ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ಸ್ನೇಹಿತರೆ, ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ MIRV ಅಥವಾ ಬಹು ಸ್ವತಂತ್ರ ಗುರಿಯ ಮರುಪ್ರವೇಶ ವಾಹನಗಳ ಅಗ್ನಿ 5 ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಮೊದಲ ಉಡಾವಣೆ ಪರೀಕ್ಷೆಯನ್ನ ಭಾರತ ಯಶಸ್ವಿಯಾಗಿ ನಡೆಸಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಹಲವಾರು ವರ್ಷಗಳಿಂದ ಸಂಶೋಧನೆಯನ್ನು ನಡೆಸಿ ಅಭಿವೃದ್ಧಿ ಮಾಡಿದ MIRIV ಭಾರತದ ಸೇನೆ ಸೇರಲಿದೆ. ಈ ಪರೀಕ್ಷೆಗೆ ಮಿಷನ್ ದಿವ್ಯಾಸ್ತ್ರ ಅಂತ ಹೆಸರಿಡಲಾಗಿದೆ. ಇದರೊಂದಿಗೆ ಅತ್ಯಂತ ಉತ್ತಮವಾದ ತಂತ್ರಜ್ಞಾನವನ್ನು ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿಗೆ ಇದೀಗ ಭಾರತ ಸೇರ್ಪಡೆಗೊಂಡಿದೆ. ಅಥವಾ ಭಾರತದ ರಕ್ಷಣಾ ಕ್ಷೇತ್ರದ ಪಾಲಿಗೆ ಇದೊಂದು ಐತಿಹಾಸಿಕ ಮೈಲಿಗಲ್ಲು ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ, ಭಾರತ ಈಗ ಅಮೆರಿಕ, ರಷ್ಯಾ, ಚೀನಾ, ಫ್ರಾನ್ಸ್ ಹಾಗೂ ಬ್ರಿಟನ್ ಸಾಲಿಗೆ ಸೇರ್ಪಡೆಗೊಂಡಿದೆ. MIRV ತಂತ್ರಜ್ಞಾನದೊಂದಿಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಅಗ್ನಿ 5 ಕ್ಷಿಪಣಿಯ ಮೊದಲ ಹಾರಾಟ ಪರೀಕ್ಷೆಗೆ ಮಿಷನ್ ದಿವ್ಯಾಸ್ತ್ರ ಅಂತ ಹೆಸರಿಡಲಾಗಿತ್ತು. ಈ ಸಾಧನೆಗಾಗಿ DRDO ವಿಜ್ಞಾನಿಗಳನ್ನ ಪ್ರಧಾನಿ ಮೋದಿ ಅಭಿನಂದಿಸಿದ್ದಾರೆ. ವಿಶೇಷ ಅಂತ ಅಂದ್ರೆ, DRDOದ ಮಹಿಳಾ ವಿಜ್ಞಾನಿಯೊಬ್ರು ಈ ಮಿಷನ್ನ ನೇತೃತ್ವವನ್ನು ವಹಿಸಿದ್ರು. ಹಲವಾರು ಮಹಿಳಾ ವಿಜ್ಞಾನಿಗಳು ಈ ಕಾರ್ಯಾಚರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. MIRV ತಂತ್ರಜ್ಞಾನ ಅಂತ ಅಂದ್ರೆ ಏನು? DRDO ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ಸ್ ಅಂದ್ರೆ MIRV ತಂತ್ರಜ್ಞಾನದ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ತಂತ್ರಜ್ಞಾನವು ಅಗ್ನಿ 5 ಒಂದೇ ಕ್ಷಿಪಣಿಗೆ ಅನೇಕ ಸಿಡಿತಲೆಗಳನ್ನು ಅಂದರೆ ವಾರ್ ಹೆಡ್ಸ್ಗಳನ್ನು ಸಾಗಿಸಲು ಮತ್ತು ಸ್ವತಂತ್ರವಾಗಿ ಅನೇಕ ಗುರಿಗಳೆಡೆಗೆ ಸಾಗಲು ಅನುವು ಮಾಡಿಕೊಡ್ತದೆ. DRDO ಅಭಿವೃದ್ಧಿಪಡಿಸಿದ ವ್ಯವಸ್ಥೆಯು ದೇಶೀಯ ಏವಿಯೋನಿಕ್ಸ್ ವ್ಯವಸ್ಥೆಗಳು ಮತ್ತು ಹೆಚ್ಚಿನ ನಿಖರತೆಯ ಸೆನ್ಸಾರ್ ಪ್ಯಾಕೇಜಸ್ಗಳಿಂದ ತುಂಬಿದೆ. ಈ ಮೂಲಕ ಕ್ಷಿಪಣಿಯು ಅಪೇಕ್ಷಿತ ನಿಖರತೆಯೊಳಗೆ ಗುರಿ ತಲುಪೋದನ್ನು ಖಾತರಿಪಡಿಸುತ್ತದೆ. ಅಂದ್ರೆ, ಮಿಸೈಲ್ ರೀಚಸ್ ದ ಟಾರ್ಗೆಟ್ ವಿದ್ ಇನ್ ದಿ ಡಿಸೈರ್ಡ್ ಎಕ್ಯುರೇಸಿ. ಇನ್ನು ಅಗ್ನಿ 5 ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ICBM ಆಗಿದ್ದು, ಇದು ಮೊದಲು ಬಾಹ್ಯಾಕಾಶಕ್ಕೆ ಹೋಗಿ ಬಳಿಕ ಭೂಮಿಯ ವಾತಾವರಣಕ್ಕೆ ಮರಳುತ್ತದೆ. MIRV ತಂತ್ರಜ್ಞಾನದೊಂದಿಗೆ ವಿವಿಧ ಸ್ಥಳಗಳಲ್ಲಿರುವಂತಹ ಅನೇಕ ಗುರಿಗಳನ್ನು ಒಂದೇ ಕ್ಷಿಪಣಿಯಿಂದ ಹಲವಾರು ಸಿಡಿತಲೆಗಳ ಮೂಲಕ ನಾಶ ಮಾಡಬಹುದು. ಈ ಸಿಡಿತಲೆಗಳು ಪರಮಾಣು ಅಥವಾ ಪರಮಾಣು ಅಲ್ಲದಿರುವಂತಹ ಅಸ್ತ್ರಗಳಾಗಿರ್ತವೆ. ಒಟ್ಟಿನಲ್ಲಿ ಈ ತಂತ್ರಜ್ಞಾನವು ಕ್ಷಿಪಣಿಗೆ ಹಲವಾರು ಬಾಂಬ್ಗಳನ್ನು ಏಕಕಾಲಕ್ಕೆ ಸಾಗಿಸಲು ಅನುವು ಮಾಡಿಕೊಟ್ಟಿದೆ. ಈ ಬಾಂಬ್ಗಳನ್ನು 100 ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಥಳಗಳನ್ನು ಗುರಿಯಾಗಿಸಿ ದಾಳಿ ಮಾಡಬಹುದು. ಕೆಲವು MIRV ಕ್ಷಿಪಣಿಗಳು 1,500 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರಿಗಳನ್ನು ಸಹ ಹೊಡೆದುರುಳಿಸುತ್ತದೆ. ಇನ್ನು ಯುದ್ಧದ ವೇಳೆ ಇದು ತುಂಬಾ ಸಹಾಯ ಆಗುತ್ತೆ. ಹೌದು ಸ್ನೇಹಿತರೆ, ಕ್ಷಿಪಣಿಯ ಸಾಮರ್ಥ್ಯವು ಯುದ್ಧದ ಸಮಯದಲ್ಲಿ ಏಕಕಾಲಕ್ಕೆ ಅಂದ್ರೆ ಒಂದೇ ಸತಿಗೆ ಹಲವಾರು ಗುರಿಗಳನ್ನು ಭೇದಿಸಲು ಸಹಾಯ ಮಾಡ್ತದೆ. ಅಗ್ನಿ 5 ಕ್ಷಿಪಣಿಯನ್ನ ಈ ಹಿಂದೆ ಪರೀಕ್ಷಿಸಲಾಗಿತ್ತು, ಆದರೆ ಒಂದೇ ವಾರ್ ಹೆಡ್ನೊಂದಿಗೆ ಪರೀಕ್ಷೆ ಮಾಡಲಾಗಿತ್ತು. ಕ್ಷಿಪಣಿಯು ಬಾಹ್ಯಾಕಾಶಕ್ಕೆ ಹೋಗಿ ವಾತಾವರಣವನ್ನು ಮತ್ತೆ ಪ್ರವೇಶಿಸಿದಾಗ ಚಲನಶಕ್ತಿಯ ಸಹಾಯದಿಂದ ಶಬ್ದದ ಕನಿಷ್ಠ 5 ಪಟ್ಟು ವೇಗದೊಂದಿಗೆ ಅಂದರೆ ಸೂಪರ್ಸಾನಿಕ್ ವೇಗದೊಂದಿಗೆ ಗುರಿಯನ್ನು ತಲುಪ್ತಾ ಇತ್ತು. ಇದರ ಮೂಲಕ ತಂತ್ರಜ್ಞಾನದೊಂದಿಗೆ ಎದುರಾಳಿಗಳು ಬಳಸುವಂತಹ ಕ್ಷಿಪಣಿ ವಿರೋಧಿ ರಕ್ಷಣಾ ಅಂದರೆ AMD ವ್ಯವಸ್ಥೆಗಳ ಪರಿಣಾಮವನ್ನು ತಗ್ಗಿಸಲು ಸಾಧ್ಯವಾಗ್ತದೆ. ಇನ್ನು ಅಗ್ನಿ 5 ಕ್ಷಿಪಣಿ ಕನಿಷ್ಠ 5,000 ಕಿಲೋಮೀಟರ್ ಕಾರ್ಯಾಚರಣೆ ವ್ಯಾಪ್ತಿಯನ್ನು ಹೊಂದಿದೆ. ಅದು ನಗರಗಳನ್ನು ಗುರಿಯಾಗಿಸಬಲ್ಲದು. MIRV ತಂತ್ರಜ್ಞಾನವು ಆ ವ್ಯಾಪ್ತಿಯೊಳಗಿನ ಅನೇಕ ನಗರಗಳ ಮೇಲೆ ದಾಳಿ ಮಾಡಲು ಸಹಾಯ ಮಾಡ್ತದೆ. ಆದರೆ ಕ್ಷಿಪಣಿಯ ವ್ಯಾಪ್ತಿಯ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ. ಇನ್ನು ವಾಯುಪಡೆಗೆ ಈ ಮುಂಚೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಹೌದು, ಪರೀಕ್ಷೆಗೆ ಮುಂಚಿತವಾಗಿ ಕಳೆದ ವಾರ ನೋಟಾಮ್ ಎಚ್ಚರಿಕೆಯನ್ನು ಅಂದರೆ ನೋಟಾಮ್ ಅಲರ್ಟ್ ಅನ್ನು ನೀಡಲಾಗಿತ್ತು. ನೋಟಾಮ್ ಅಂತ ಅಂದರೆ ವಾಯುಪಡೆಯವರಿಗೆ ನೋಟಿಸ್ ನೀಡೋದು. ನಿರ್ದಿಷ್ಟ ಪ್ರದೇಶದಲ್ಲಿ ಯುದ್ಧ ವಿಮಾನಗಳ ಹಾರಾಟಗಳಿಗೆ ನಿಷೇಧ ವಲಯ ಅಂತ ಹೇಳುವಂತಹ ಎಚ್ಚರಿಕೆ. March 11 and 16 ನಡುವೆ ಯಾವುದೇ ಸಮಯದಲ್ಲಿ ನಡೆಯಬಹುದಾದ ಕ್ಷಿಪಣಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಬಂಗಾಳಕೊಲ್ಲಿ ಪ್ರದೇಶಕ್ಕೆ ಈ ಎಚ್ಚರಿಕೆಯನ್ನು ನೀಡಲಾಗಿತ್ತು. ನೋಟಾಮ್ ಎಚ್ಚರಿಕೆಯಲ್ಲಿ ನಿಗದಿಪಡಿಸಲಾದ ನಿಷೇಧ ವಲಯವು ಬಂಗಾಳಕೊಲ್ಲಿಯ ದಕ್ಷಿಣಕ್ಕೆ 3,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿತ್ತು. ಇನ್ನು 1960 ಮೊದಲ ಬಾರಿಗೆ ಬಂದ ತಾಂತ್ರಿಕತೆ ಇದು. ಹೌದು, ಈ ತಂತ್ರಜ್ಞಾನವನ್ನು 1960 ದಶಕದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅಮೆರಿಕ, ಬ್ರಿಟನ್, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ ಇದನ್ನು ಹೊಂದಿದೆ. ಉದಾಹರಣೆಗೆ, ರಷ್ಯಾದ MIRV ಕ್ಷಿಪಣಿಯು 16 ಸಿಡಿತಲೆಗಳನ್ನು ಸಾಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇಸ್ರೇಲ್ ಕೂಡ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಮಾಡ್ತಾ ಇದೆ ಎಂಬ ವರದಿಗಳು ಬಂದಿವೆ.
ಏನು ಈ ತಂತ್ರಜ್ಞಾನಕ್ಕೆ ದೊಡ್ಡ ಕ್ಷಿಪಣಿಗಳು, ಸಣ್ಣ ಸಿಡಿತಲೆಗಳು, ನಿಖರವಾದ ಮಾರ್ಗದರ್ಶನ ಮತ್ತು ಹಾರಾಟದ ಸಮಯದಲ್ಲಿ ಸಿಡಿತಲೆಗಳನ್ನು ಅನುಕ್ರಮವಾಗಿ ಬಿಡುಗಡೆ ಮಾಡುವಂತಹ ಒಂದು ಸಂಕೀರ್ಣವಾದ ಅಂದರೆ ಒಂದು ರೀತಿಯಲ್ಲಿ ಕಷ್ಟಕರವಾದ ಕಾರ್ಯವಿಧಾನದ ಅಗತ್ಯವಿರ್ತದೆ. ಅಂದರೆ ಅಷ್ಟೊಂದು ಬೇಗ ಅರ್ಥವಾಗದ, ಒಂದು ರೀತಿಯಲ್ಲಿ ಅನ್ಈಸಿ, ತುಂಬ ಸುಲಭವಲ್ಲದಂತಹ ಒಂದು ಕಾರ್ಯವಿಧಾನ ಇದು. ಏನು MIRV ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಮೊದಲ ದೇಶ ಯಾವ್ದು ಗೊತ್ತಾ? ದೊಡ್ಡಣ್ಣ, ಅಮೆರಿಕ. ಏನು 1970ರಲ್ಲಿ MIRV ಹೊಂದಿರುವಂತಹ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ, ICBM ಮತ್ತು 1971ರಲ್ಲಿ MIRV ಹೊಂದಿರುವಂತಹ ಜಲಂತರ್ಗಾಮಿ ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ SSBM ಅನ್ನ ಅಮೆರಿಕ ನಿಯೋಜಿಸಿತು. ಸೋವಿಯತ್ ಒಕ್ಕೂಟವು ಅತ್ಯಂತ ವೇಗವಾಗಿ ಇದನ್ನು ಅನುಸರಿಸಿತು. 1970ರ ದಶಕದ ಅಂತ್ಯದ ವೇಳೆಗೆ ತಮ್ಮ MIRV ಶಕ್ತಗೊಂಡಂತಹ ICBM ಮತ್ತು SLBM ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿತು. ಇನ್ನು ಪಾಕಿಸ್ತಾನ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ತನ್ನ ದೇಶದಲ್ಲಿ ತಿನ್ನಕ್ಕೆ ಊಟ ಇಲ್ಲ, ಉಡೋಕೆ ಸರಿಯಾದ ಬಟ್ಟೆ ಇಲ್ಲ, ಸರಿಯಾದ ರಕ್ಷಣೆ ಇಲ್ಲ, ಸರಿಯಾಗಿ ಅಲ್ಲಿನ ಜನರಿಗೆ ಒಂದು ರೀತಿಯಲ್ಲಿ ಮೂರು ಹೊತ್ತಿಗೂ ಊಟಕ್ಕೂ ಪರದಾಡ್ತಾ ಇದ್ದಾರೆ. ಆದರೆ ತನ್ನ ಸೇನೆಯನ್ನು ತುಂಬ ಸ್ಟ್ರಾಂಗ್ ಮಾಡಬೇಕು, ಭಾರತದ ವಿರುದ್ಧ ಯಾವಾಗಲೂ ಕತ್ತು ಮೆಸಿತಾನೇ ಇರಬೇಕು, ಭಾರತದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಮಾಡ್ತಾನೇ ಇರಬೇಕು ಅನ್ನುವಂತಹ ಪಾಕಿಸ್ತಾನ ಕೂಡ ಇಂತಹ ಒಂದು ತಂತ್ರಜ್ಞಾನವನ್ನು ತಯಾರು ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಪಾಕಿಸ್ತಾನವು MIRV ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ದಾರಿಯಲ್ಲಿದೆ. ಅಬಾಬಿಲ್ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪರೀಕ್ಷಾ ಉಡಾವಣೆಯ ಮೂಲಕ ಅದನ್ನು ಸಾಧಿಸಲು ಪ್ರಯತ್ನಿಸ್ತಾ ಇದೆ. ಇನ್ನು ಅಗ್ನಿವಿ ಪರೀಕ್ಷೆಯ ಬಗ್ಗೆ ಬೇಹುಗಾರಿಕೆ ಮಾಡಬೇಕು ಅಂತಲೇ ಚೀನಾದ PLA ತನ್ನ ಎರಡು ಗೂಢಾಚಾರ ಹಡಗುಗಳನ್ನು ಭಾರತಕ್ಕೆ ಸಮೀಪದಲ್ಲಿ ಇರಿಸಿದೆ. ಇದರಲ್ಲಿ ಒಂದು ವೈಜಾಗ್ನ ಪಶ್ಚಿಮಕ್ಕೆ 500 ಕಿಲೋಮೀಟರ್ ದೂರದಲ್ಲಿದ್ದರೆ ಇನ್ನೊಂದು ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿದೆ, ಅಂದರೆ ಮಾಲ್ಡೀವ್ಸ್ ಬಳಿ ಇದೆ. ಇದಕ್ಕೆ ಮಾಲ್ಡೀವ್ಸ್ ಭಾರತವನ್ನು ಅಲ್ಲಿಂದ ಹೊರಹಾಕಬೇಕು, ತಾನು ಮಾಲ್ಡೀವ್ಸ್ಗೆ ಹತ್ತಿರ ಆಗಿ ಭಾರತದ ವಿರುದ್ಧ ಇಂತಹ ಕೆಟ್ಟ ಕೆಲಸವನ್ನು ಸಂಚನ ಮಾಡಬೇಕು ಅಂತಲೇ ಮಾಲ್ಡೀವ್ಸ್ಗೆ ಒಂದು ರೀತಿಯಲ್ಲಿ ಆಮಿಷವನ್ನು ಒಡ್ಡಿ ತನ್ನ ಕಡೆಗೆ ಸೆಳೆದುಕೊಂಡಿದೆ. ಇನ್ನು ಚೀನಾ ಮಧ್ಯಂತರ ಶ್ರೇಣಿಯ ಪರಮಾಣು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ವೇಗವಾಗಿ ಅಭಿವೃದ್ಧಿಪಡಿಸ್ತಾ ಇದೆ ಎಂಬ ಅಂಶದಿಂದಾಗಿ ಭಾರತದ MIRV ಸುಸಜ್ಜಿತ Agni-5 ಕ್ಷಿಪಣಿಯ ಅಭಿವೃದ್ಧಿ ಹಾಗೂ ಪರೀಕ್ಷೆಗೆ ವೇಗ ದೊರೆತಿತ್ತು. ಇದರ ಪರಿಣಾಮ ಪಾಕಿಸ್ತಾನ ನಿಶಸ್ತ್ರೀಕರಣ ಒಪ್ಪಂದಕ್ಕೆ ಸಹಿ ಹಾಕದೆ ಉಳಿಯಬಹುದು. ಚೀನಾ ಕೂಡ ಈ ವಿಷಯದಲ್ಲಿ ಇನ್ನಷ್ಟು ಅಲರ್ಟ್ ಆಗಲಿದೆ. ಆದರೆ Agni-V MIRV ತಂತ್ರಜ್ಞಾನದಿಂದ ಚೀನಾದ ಒಂದು ವಿಸ್ತರಣಾವಾದಿ ಆಶೆ ಇದೆಯಲ್ವಾ, ಅದನ್ನು ತಡಿಲಿಕ್ಕೆ ಮಾತ್ರ ಇದು ಅತ್ಯಂತ ಪರಿಣಾಮಕಾರಿಯಾಗಿದೆ. ಹಾಗೆ ಭಾರತದ ಬಗ್ಗೆ ಒಂದು ರೀತಿಯಲ್ಲಿ ಭಯ ಚೀನಾಗೆ ಹುಟ್ಕೊಳ್ಳುತ್ತೆ. ಸ್ನೇಹಿತರೆ, ಈ ವರದಿ ನಿಮ್ಗೆ ಹೇಗನ್ನಿಸ್ತು? ಮಿಷನ್ ದಿವ್ಯಾಸ್ತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.